ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಇವತ್ತು ನಾನು ಇಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳ ವಿಷಯವಾಗಿ ಬಂದಿದ್ದೀನಿ ಸೊ ಈ ಹುದ್ದೆಗಳೆಲ್ಲ ಡೇಟಾ ಎಂಟ್ರಿ ಅವರಿಗೆ ಅಕೌಂಟ್ಸ್ ಅವ್ರಿಗೆ ಬ್ಯಾಂಕಲ್ಲಿ ಕೂಡ ಓಪನಿಂಗ್ಸ್ ಬಂದಿರುವಂಥದ್ದು ಸೊ ಹಲವಾರು ನ್ಯೂಸ್ ಪೇಪರ್ಗಳಿಂದ ತೊಗೊಂಡಿರುವಂಥ ಹುದ್ದೆ ವಿಷಯಗಳು ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ಇದು ಕನ್ನಡದ ಉದ್ಯೋಗ ಸುದ್ದಿಗೆ ಯಾವಾಗಲೂ ಸ್ಮಾರ್ಟ್ ಜಾಬ್ ಕರ್ನಾಟಕನ ನೋಡ್ತಾ ಇರಿ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಉದ್ಯೋಗದ ವಿಷಯವನ್ನು ಶೇರ್ ಇರಿ ಸೊ ಖಂಡಿತವಾಗಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಇವತ್ತು ಓಪನಿಂಗ್ಸ್ ಇರುವಂಥದ್ದು ಮಂಗಳೂರು ಬೆಂಗಳೂರು ತುಮಕೂರು ಕಲಬುರ್ಗಿ ಈ ರೀತಿಯಾಗಿ ಹಲವಾರು ಕಡೆ ಓಪನಿಂಗ್ಸ್ ಇರುವಂಥದ್ದು ಸೊ ಬನ್ನಿ ಸೊ ಈ ಹುದ್ದೆಗಳ ವಿಷಯವಾಗಿ ಒನ್ ಬೈ ಒನ್ ತಿಳ್ಕೊಂತ ಹೋಗೋಣ ಸೊ ನೋಡಿ ಮೊದಲಿಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ಹೇಳಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಆರೋಗ್ಯ ಸೌಧ ಬೆಂಗಳೂರು ಸೊ ಇಲ್ಲಿ ಓಪನಿಂಗ್ಸ್ ಇರುವಂತದ್ದು ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘವು ವಿವಿಧ ಹುದ್ದೆಗಳಿಗೆ ಅರ್ಜಿ ಅಭ್ಯರ್ಥಿಗಳಿಂದ ಸಾರಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಈ ಹುದ್ದೆಯ ತಾತ್ಕಾಲಿಕ ಮತ್ತು ಸಂಪೂರ್ಣವಾಗಿ ಒಪ್ಪಂದದ ಆಧಾರವಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಒಪ್ಪಂದದ ಆಧಾರ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳಿ ಹೇಳ್ಬೋದು ಸೊ ನೋಡಿ ಇಲ್ಲಿ ಸೊ ಆನ್ಲೈನ್ ಅರ್ಜಿಗಳಿಗಾಗಿ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಒದಗಿಸಲಾಗಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೋಡಿ ಇಲ್ಲಿ ಕರುನಾಡು ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ಈ ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ರಲ್ಲ ಸೊ ಇದೇ ರೀತಿಯಾಗಿ ನೀವು ಟೈಪ್ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಟೈಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಗೂಗಲ್ ಫಾರ್ಮ್ ಸಿಗುತ್ತೆ ಆ ಗೂಗಲ್ ಫಾರ್ಮಲ್ಲಿ ಎಲ್ಲ ಹುದ್ದೆಗಳು ಸೊ ಇರುವಂಥದ್ದು ಸೊ ನೋಡಿ ಕೊನೆಯ ದಿನಾಂಕ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಐದುವರೆ ಗಂಟೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಸೆವೆಂತ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಲಾಸ್ಟ್ ಡೇಟ್ ಆಗಿರುತ್ತೆ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಸೊ ನೋಡಿ ಯಾವ್ಯಾವ ಹುದ್ದೆಗೆ ಅಂತ ಹೇಳಿ ನೋಡಿ ರೀಜನಲ್ ಕೋಆರ್ಡಿನೇಟರ್ ಪ್ರೋಗ್ರಾಮ್ ಮ್ಯಾನೇಜರ್ ಸೊ ಈ ರೀತಿಯಾಗಿ ಆಪರೇಷನ್ ಮ್ಯಾನೇಜರ್ ಸೊ ಇಂಜಿನಿಯರು ಕನ್ಸಲ್ಟೆಂಟು ಸೊ ಈ ರೀತಿಯಾಗಿ ಕೋಆರ್ಡಿನೇಟರು ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ಗಳು ಸ್ಟೋರ್ ಅಸಿಸ್ಟೆಂಟ್ಗಳಿದೆ ನೋಡಿ ಇಲ್ಲಿ ಸ್ಟೋರ್ ಅಸಿಸ್ಟೆಂಟು ಮತ್ತು ಎಮ್ ಅಂಡ್ ಡಿ ಅಫಿಷಿಯಲ್ಲು ಮೈಕ್ರೋಬಯಾಲಜಿಸ್ಟು ಕನ್ಸಲ್ಟೆಂಟ್ ಸೊ ಈ ರೀತಿಯಾಗಿ ಹಲವಾರು ಹುದ್ದೆಗಳಿದೆ ಸೊ ಇದು ಕ್ವಾಲಿಫಿಕೇಷನ್ ಏನು ಏನು ಬೇಕು ಎಲ್ಲಾನು ಕೂಡ ನಿಮಗೆ ಈ ಒಂದು ವೆಬ್ಸೈಟ್ ಹೋದರೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಸಿಗುವಂಥದ್ದು ಸೊ ಖಂಡಿತವಾಗ್ಲೂ ಸೊ ಹೋಗಿ ಈ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿ ಡಿಗ್ರಿ ಆಗಿರುವಂಥವರು ಸೊ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಖಂಡಿತವಾಗ್ಲೂ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಿ ಸೊ ಖಂಡಿತವಾಗ್ಲೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಇದು ಇವತ್ತು ಪಬ್ಲಿಷ್ ಆಗಿರುವಂಥ ಒಂದು ಸುದ್ದಿ ಒಂದು ಹನ್ನೆರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಇದೊಂದು ಟೀಚಿಂಗ್ ಜಾಬ್ಸ್ ಅಂತ ಹೇಳಿ ಕೇಳಿದರೆ ನೋಡಿ ಇಲ್ಲಿ ಪಾರ್ಟ್ ಟೈಮ್ ಲೆಕ್ಚರಿಂಗ್ ನೋಡ್ತಾ ಇರೋರು ಫುಲ್ ಟೈಮ್ ಲೆಕ್ಚರಿಂಗ್ ನೋಡ್ತಾ ಇರೋರು ಖಂಡಿತವಾಗ್ಲೂ ಆರ್ ಎ ಎಸ್ ಪಾಲಿಟೆಕ್ನಿಕ್ ಸುಂಕ ಕಟ್ಟೆ ಸೊ ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ ಸೊ ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಇದೆ ಒಂದೇ ತಾರೀಕು ಮತ್ತೆ ಎರಡನೇ ತಾರೀಕು ಡಿಸೆಂಬರ್ ಮಧ್ಯಾಹ್ನ ಎರಡರಿಂದ ಐದು ಗಂಟೆ ಅಂತ ಹೇಳಿ ಹೇಳ್ಬೋದು ಸೊ ಪಾರ್ಟ್ ಟೈಮ್ ಫುಲ್ ಟೈಮ್ ಲೆಕ್ಚರರ್ಸ್ ಜಾಬ್ ಯಾರು ನೋಡ್ತಾ ಇದ್ದೀರಾ ಸೊ ಇದಕ್ಕೆ ಬಿ ಆಗಿರಬೇಕು ಸೊ ಬಿ ಆಗಿರೋರು ಸೊ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ಆಟೋಮೊಬೈಲ್ ಸೊ ಪಾರ್ಟ್ ಟೈಮ್ ಯಾರು ನೋಡ್ತಾ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟರುವಂತದ್ದು ನೋಡಿ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದಾರೆ ಮೇಲ್ ಐಡಿ ಕೂಡ ಕೊಟ್ಟಿರುವಂತದ್ದು ಸೊ ಇಂಟ್ರೆಸ್ಟ್ ಇರುವಂತವರು ಡೈರೆಕ್ಟ್ ಆಗಿ ವಾಕಿಂಗ್ ಹೋಗಬಹುದು ಆರ್ ಎಸ್ ಪಾಲಿಟೆಕ್ನಿಕ್ ಗೆ ಡೈರೆಕ್ಟ್ ಆಗಿ ವಾಕಿನ್ ಸೊ ಒಂದು ಎರಡು ಡಿಸೆಂಬರ್ ಎರಡರಿಂದ ಐದು ಗಂಟೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಫಾರ್ ವಾಟ್ಸಾಪ್ ನಂಬರ್ ಫಾರ್ ಲೊಕೇಶನ್ ಪರ್ಪಸ್ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಾಗಿಲ್ಲ ಒಂದು ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಖಂಡಿತವಾಗ್ಲಿ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಅವರು ನಿಮಗೆ ಲೊಕೇಶನ್ ಅನ್ನ ಕೊಡುವಂತದ್ದು ನೋಡಿ ಇಲ್ಲಿ ಜಿ ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಸೊ ಮೇಲ್ ಮಾಡಿ ಇನ್ಫಾರ್ಮೇಷನ್ ಇಟ್ಕೋಬಹುದು ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಇಟ್ಕೊಬಹುದು ಸೊ ಬಿ ಆಗಿರುವಂತ ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಸೊ ಈ ಒಂದು ಬ್ರಾಂಚ್ ಗಳಲ್ಲಿ ಮಾಡಿರೋರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಮತ್ತೆ ನೋಡಿ ಇಲ್ಲಿ ಇಂಪ್ಯಾಕ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಲೆಕ್ಚರರ್ಸ್ಗೆ ಕರೆದಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಕ್ಲಾಸ್ ಬಿ ಕೇಳಿರೋದಷ್ಟೇ ವಿತ್ ಫಸ್ಟ್ ಕ್ಲಾಸ್ ಬಿಇ ಕಂಪ್ಯೂಟರ್ ಸೈನ್ಸ್ ಅವರು ಅಪ್ಲೈ ಮಾಡುವಂಥದ್ದು ವಾಕಿನ್ ಇಂಟರ್ವ್ಯದ ಡೈರೆಕ್ಟ್ ಆಗಿ ಎರಡನೇ ತಾರೀಕು ಡಿಸೆಂಬರ್ ಸೊ ಇಂಪ್ಯಾಕ್ಟ್ ಕ್ಯಾಂಪಸ್ ಕೊಡುಗೆಹಳ್ಳಿ ಸಹಕಾರ ನಗರ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಖಂಡಿತವಾಗ್ಲೂ ಯಾರು ಫಸ್ಟ್ ಕ್ಲಾಸಲ್ಲಿ ಬಿಇನ್ನ ಪಾಸ್ ಮಾಡಿದಿರ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೊ ಅವ್ರಿಗೊಂದು ಅವಕಾಶ ಅಂತ ಹೇಳಿ ಹೇಳ್ಬೋದು ಸೊ ಸದ್ಯಕ್ಕೆ ಯಾವುದೋ ಒಂದು ಜಾಬ್ ಅಂತ ಹೇಳೋರಿಗೆ ಇದೊಂದು ತುಂಬಾ ಒಳ್ಳೆ ಅವಕಾಶ ಆರ್ ಎಸ್ ಪಾಲಿಟೆಕ್ನಿಕ್ ಮತ್ತೆ ಇಂಪ್ಯಾಕ್ಟ್ ಗ್ರೂಪ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡಿ ಇದು ಮಂಗಳೂರಿನಲ್ಲಿ ಇರುವಂತ ಒಂದು ಸಂಸ್ಥೆ ಮಂಗಳೂರುಗಳಲ್ಲಿ ಅಹ್ ಇರುವಂತ ಅಹ್ ಸಂಸ್ಥೆಗಳು ಅಂತ ಹೇಳ್ಬೋದು ನೋಡಿ ಇಲ್ಲಿ ಮೂಡ್ ಬಿದಿರೆ ಆಳ್ವಾಸ್ ಕಾಲೇಜ್ ಆಫ್ ನರ್ಸಿಂಗಲ್ಲಿ ಇರುವಂಥ ಒಂದು ಓಪನಿಂಗ್ ಸೊ ನೋಡಿ ಇಲ್ಲಿ ಪ್ರೊಫೆಸರು ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರರು ಅಸಿಸ್ಟೆಂಟ್ ಲೆಕ್ಚರರ್ ಈ ರೀತಿಯಾಗಿ ಕರೆದಿರುವಂಥದ್ದು ಸೊ ಕ್ವಾಲಿಫಿಕೇಷನ್ ಆಸ್ ಪರ್ ಐ ಎನ್ ಸಿ ಗೈಡ್ ಲೈನ್ಸ್ ಸೊ ಈ ಒಂದು ಐ ಎನ್ ಸಿ ಗೈಡ್ಲೈನ್ಸ್ ಪ್ರಕಾರ ನರ್ಸಿಂಗಿಗೆ ಸೊ ಏನು ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಒಂದು ಯಾರು ಉದ್ಯೋಗಕ್ಕೆ ಅಪ್ಲೈ ಮಾಡ್ತಾ ಇದೀರೋ ಅವರಿಗೆ ಖಂಡಿತವಾಗ್ಲೂ ಐ ಎನ್ ಸಿ ಗೈಡ್ಲೈನ್ಸ್ ಅಲ್ಲಿ ತಿಳಿದಿರಬೇಕು ನರ್ಸಿಂಗ್ ನ ಕಳೆದಿರ್ತಾರೆ ಬಿ ಎಸ್ ಸಿ ನರ್ಸಿಂಗ್ ಮಾಡಿರೋರು ಸೊ ಅವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಅಡ್ಮಿನ್ ಆರ್ ಜಿ ಯು ಎಚ್ ಎಸ್ ಅಟ್ ಆಳ್ವಾಸ್ ಡಾಟ್ ಓ ಆರ್ ಜಿಗೆ ನೀವು ಮೇಲ್ ಮಾಡಬೇಕಾಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಸೊ ಯಾರಿಗೆ ಕ್ವಾಲಿಫಿಕೇಶನ್ ಇದೆ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನೋಡಿ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಉಜಿರೆಯಲ್ಲಿ ಕರೆದಿರುವಂಥದ್ದು ಸೊ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಇಲ್ಲಿ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದಿರುವಂಥದ್ದು ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಶನ್ ಸೈನ್ಸ್ ವಿಷಯಗಳಲ್ಲಿ ಕರೆದಿರುವಂಥದ್ದು ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮುನಿಕೇಷನ್ ಕರೆದಿರುವಂತದ್ದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಇಂಗ್ಲೀಷ್ ಎಮ್ ಎ ಮಾಡಿರುವಂಥವ್ರಿಗೂ ಕೂಡ ಒಂದು ಅವಕಾಶ ಇದೆ ಎಮ್ ಎ ಇನ್ ಇಂಗ್ಲೀಷ್ ಮಾಡಿರುವಂಥವ್ರು ಸೊ ಉಜಿರಿಯಲ್ಲಿ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು ಸೋಡಿ ನಿಮ್ಮ ಒಂದು ಐದು ದಿನಗಳ ಒಳಗಾಗಿ ರೆಸ್ಯೂಮ್ ಕಳಿಸ್ಕೊಡ್ಬೇಕು ಕಳ್ಸ್ಕೊಡ್ಬೇಕು ಫೋಟೋ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಐದು ದಿನಗಳು ಸೊ ಇವತ್ತಿಂದ ಐದು ದಿನಗಳವರೆಗೂ ಅಷ್ಟರಲ್ಲಿ ನೀವು ಕಳ್ಸಿಕೊಡ್ಬೇಕಾಗತ್ತೆ ನೋಡಿ ಒಂದು ನೋಟಿಫಿಕೇಶನ್ ಟು ನೋಡಿ ಪ್ರಿನ್ಸಿಪಾಲ್ ಎಸ್ ಡಿ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡಿ ನೀವು ಒಂದು ಪೋಸ್ಟ್ ಕೂಡ ಮಾಡಬಹುದು ಅಡ್ರೆಸ್ಗೆ ಪ್ರಿನ್ಸಿಪಲ್ ಎಸ್ ಡಿ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜ್ಜಿ ಅಂತ ಹೇಳಿ ಒಂದು ಪೋಸ್ಟ್ ಕೂಡ ಮಾಡಬಹುದು ಅಥವಾ ಇಮೇಲ್ ಕೂಡ ಮಾಡಬಹುದು ಆಫೀಸ್ ಅಟ್ ಎಸ್ ಡಿ ಟಿ ಡಾಟ್ ಇನ್ ಸೊ ಈ ಒಂದು ಮೇಲ್ ಐಡಿ ಕೂಡ ಮಾಡಬಹುದು ಅಥವಾ ನೀವು ಪೋಸ್ಟ್ ಕೂಡ ಮಾಡಬಹುದಾಗಿದೆ ಅಂತ ಹೇಳಿ ಇಲ್ಲಿ ಪ್ರಕಟಣೆಯಲ್ಲಿ ಬಂದಿರುವಂತದ್ದು ಸೊ ಪ್ರೊಫೆಸರ್ ಅಸ್ಟೆಂಟ್ ಪ್ರೊಫೆಸರ್ಸ್ಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿ ಹೇಳ್ಬೋದು ಮತ್ತೆ ನೋಡಿ ಇದು ನ್ಯೂ ಏಜ್ ವರ್ಲ್ಡ್ ಸ್ಕೂಲ್ ಅಂತ ಹೇಳಿ ನೋಡಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಅಂತ ಹೇಳಿ ಕರೆದಿರುವಂಥದ್ದು ಸೊ ಪಿ ಯು ಸಿ ಮಾಡಿರುವಂಥವರು ಸೊ ಯಾರು ಸ್ಟಾಫ್ ಆಗಿ ಕೆಲಸ ನೋಡ್ತಾ ಇದ್ದೀರಾ ಪಿ ಯು ಸಿ ಮಾಡಿ ಒಂದು ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇರುವಂಥವ್ರು ಖಂಡಿತವಾಗ್ಲೂ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಮತ್ತೆ ಇಂಟೀರಿಯರ್ ಡಿಸೈನರ್ಸ್ ಅಂತ ಹೇಳಿ ಕರೆದಿರುವಂಥದ್ದು ನೋಡಿ ಈ ಒಂದು ವಿಷಯವನ್ನು ನೀವು ಈ ಒಂದು ಮೇಲ್ಇಿಗೆ ಈ ಒಂದು ರೆಸ್ಯೂಮೆಯನ್ನು ನೀವು ಕೆರಿಯರ್ಸ್ ಅಟ್ ನ್ಯೂ ಏಜ್ ವರ್ಲ್ಡ್ ಸ್ಕೂಲ್ ಡಾಟ್ ಕಾಮ್ಗೆ ನೀವು ಕಳ್ಸಿಕೊಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದು ನೋಡಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಇಂಟ್ರೆಸ್ಟ್ ಇರೋದು ಫೋನ್ ಮಾಡ್ಬೋದು ನೋಡಿ ಯಾವ್ಯಾವ ಶಾಖೆಗಳಿದೆ ವಿದ್ಯಾರಣ್ಯಪುರ ಯಲಂಕ ರಾಜನ್ ಸೊ ಮೇಲಪ್ಪ ಮ್ಯಾಲ ಮೇಲಪ್ಪನಹಳ್ಳಿ ಆರ್ ಟಿ ನಗರ ನಾಗೇನಹಳ್ಳಿ ಸೊ ಈ ರೀತಿಯಾಗಿ ಹಲವಾರು ಶಾಖೆಗಳಲ್ಲಿ ಓಪನಿಂಗ್ಸ್ ಇರುವಂತದ್ದು ನೋಡಿ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಸ್ ಅಂತ ಓಪನಿಂಗ್ ಇದೆ ಸೊ ಯಾರ್ಯಾರು ಫೀಮೇಲ್ ಕ್ಯಾಂಡಿಡೇಟ್ಸ್ಗಳು ಮಹಿಳಾ ಅಭ್ಯರ್ಥಿಗಳಿಗೂ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಅಪ್ಲೈ ಮಾಡಿ ಹೋಗಬಹುದು ಮತ್ತೆ ನೋಡಿ ಇಲ್ಲಿ ಗ್ರಾಫಿಕ್ ಡಿಸೈನರ್ಸ್ ಅಂತ ಹೇಳಿ ಕರೆದಿರುವಂಥದ್ದು ಸೊ ಡಿಗ್ರಿ ಆಗಿರುವಂಥವ್ರು ನೋಡಿ ಎನಿ ಡಿಗ್ರಿ ಅಂತ ಹೇಳಿ ಕೇಳಿದಾರೆ ಸೊ ಯಾವುದೇ ಡಿಗ್ರಿ ಆಗಿರುವಂಥವರು ಗ್ರಾಫಿಕ್ ಡಿಸೈನರು ತುಂಬಾ ಒಂದು ಒಳ್ಳೆ ಅವಕಾಶ ಅಂತ ಹೇಳಿ ಹೇಳ್ಬೋದು ನೀವೇ ಅಲ್ಲೇ ಹೋಗಿ ಕಲಿಬಹುದು ಯಾಕೆಂದ್ರೆ ನೋಡಿ ಸೊ ಸೊನ್ನೆ ಇಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದಾರೆ ಸೊ ಗ್ರಾಫಿಕ್ ಡಿಸೈನರು ಒಂದೇ ಸಂಸ್ಥೆ ಅಂತಲ್ಲ ಪ್ರತಿ ಎಲ್ಲ ಸಂಸ್ಥೆಗಳಲ್ಲೂ ಗ್ರಾಫಿಕ್ ಡಿಸೈನರ್ಸ್ ಬೇಕಾಗ್ತಾರೆ ಸೊ ನೀವು ಅಲ್ಲಿ ಹೋಗಿ ಕಲಿತೀನಿ ಅಂತಂದ್ರೆ ನೀವು ಒಬ್ಬ ಒಳ್ಳೆ ಗ್ರಾಫಿಕ್ ಡಿಸೈನರ್ ಆಗಬಹುದು ನೀವೇ ಅಲ್ಲಿ ಹೋಗಿ ಸ್ವತಃ ನೀವೇ ಅಲ್ಲಿ ಕಲಿತು ಸೊ ಬೇರೆ ಬೇರೆ ಸಂಸ್ಥೆಗಳಿಗೆ ನೀವು ಅಪ್ಲೈ ಮಾಡಿ ಗ್ರಾಫಿಕ್ ಡಿಸೈನರ್ ಆಗಿ ನಿಮ್ಮ ವೃತ್ತಿ ಜೀವನವನ್ನು ಖಂಡಿತವಾಗ್ಲೂ ಮಾಡಬಹುದು ಅಂತ ಹೇಳಿ ಹೇಳಬಹುದು ನೋಡಿ ಇಲ್ಲಿ ಎನಿ ಡಿಗ್ರಿ ಅಂತ ಕೇಳಿದರೆ ವಿತ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಸೊ ಯಾವುದೇ ಒಂದು ಪದವಿ ಗುಡ್ ವಾಕ್ಚಾತರಿ ಅಂತ ಹೇಳಿ ಕೇಳಿದರೆ ಸೊ ಒಳ್ಳೆ ವಾಕ್ಚಾತುರ್ಯ ಇರುವಂಥವ್ರು ಯಾವುದೇ ಒಂದು ಪದವಿ ಆಗಿರುವಂತವರು ಸೊನ್ನೆಯಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು ಕನ್ನಡ ಇಂಗ್ಲಿಷ್ ಅಂಡ್ ಹಿಂದಿ ಟೈಪಿಂಗ್ ಅಂತ ಕೇಳಿದರೆ ಮತ್ತೆ ಸಾಫ್ಟ್ವೇರ್ ಸ್ಕಿಲ್ಸ್ ಅನ್ನು ಕೇಳಿದಾರೆ ಅಡೋಬ್ ಇಲಿಸ್ಟ್ರೇಟರ್ ಫೋಟೋಶಾಪ್ ಸೊ ಸೊನ್ನೆಯಿಂದ ಎರಡು ವರ್ಷ ಸೊ ಏನು ಗೊತ್ತಿಲ್ಲ ಗೊತ್ತಿಲ್ಲದೇ ಇರೋರು ಸುಮ್ಮನೆ ಅಷ್ಟೋಷ್ಟು ಗೊತ್ತಿರೋರು ಕೂಡ ಸೊ ಖಂಡಿತವಾಗ್ಲೂ ನಿಮಗೆ ಏನು ಇವಾಗ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಅಡೋ ಬಿಲ್ ಸ್ಟ್ರೀಟರ್ ಫೋಟೋಶಾಪ್ ಬಗ್ಗೆ ಒಂದಷ್ಟು ವಿಡಿಯೋಗಳು ಸಿಗುತ್ತೆ ನೀವು ನೋಡ್ಕೊಂಡು ಇಂಟರ್ವ್ಯೂನ ಅಟೆಂಡ್ ಮಾಡಬಹುದು ನೋಡಿ ನಿಮ್ಮ ಸಿ ವಿಯನ್ನು ಕೆರಿಯರ್ಸ್ ಆಟ್ ನ್ಯೂ ಏಜ್ ವರ್ಲ್ಡ್ ಸ್ಕೂಲ್ ಡಾಟ್ ಕಾಮ್ಗೆ ನೀವು ನಿಮ್ಮ ರೆಸ್ಯೂಮಿನ ಕಳ್ಸಿಕೊಡ್ಬೋದು ಮತ್ತೆ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೆ ನೋಡಿ ಇಲ್ಲಿ ಇದು ಟೀಚರ್ಸ್ ಗೆ ಇರುವಂಥ ಜಾಬ್ ಅಂತ ಹೇಳ್ಬೋದು ಬಯಾಲಜಿ ಟೀಚರ್ ಕರೆದಿದ್ದಾರೆ ಹೈಸ್ಕೂಲ್ಗೆ ಎಮ್ ಎಸ್ ಸಿ ಬಿ ಎಡ್ ಮಾಡಿರೋರು ಬಾಟನಿ ಜುವಾಲಜಿ ಬಯೋಟೆಕ್ನಾಲಜಿ ಮೈಕ್ರೋ ಬಯಾಲಜಿಯಲ್ಲಿ ಸೊ ನೋಡಿ ನಿಮ್ಮ ರೆಸ್ಯೂಮಿಯನ್ನು ನೋಡಿ ಇಲ್ಲಿ ದಿ ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಹೇಳಿ ನೀವು ಒಂದು ಮೇಲ್ ಐಡಿನ ಕಳ್ಸ್ಕೊಡ್ಬೇಕಾಗತ್ತೆ ದಿ ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಬರೆದು ಸೊ ಈ ಒಂದು ಅಡ್ರೆಸ್ ಬರೀಬೇಕಾಗತ್ತೆ ನೋಡಿ ಈ ಅಡ್ರೆಸ್ ಕೊಟ್ಟಿರುವಂಥದ್ದು ಚಂದಾಪುರ ಬೆಂಗಳೂರು ಒಂದು ಶಾಲೆ ಸೊ ಈ ಒಂದು ಅಡ್ರೆಸ್ ಬರೆದು ನೀವು ಪೋಸ್ಟ್ ಮಾಡಬಹುದು ಪೋಸ್ಟ್ ಮಾಡಬಹುದಾಗಿದೆ ಅಥವಾ ಸೊ ನಿಮ್ಮ ಒಂದು ರೆಸ್ಯೂಮಿಯನ್ನ ಈ ಒಂದು ಮೇಲ್ ಐಡಿಗೆ ನೀವು ಕಳ್ಸ್ಕೊಡ್ಬೇಕಾಗತ್ತೆ ಕಾಂತಮ್ಮ ಫಿಫ್ಟಿ ಟೂ ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಐಡಿಗೆ ನೀವು ಕಳ್ಸ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಇದು ಚಂದಾಪುರ ಬೆಂಗಳೂರಲ್ಲಿರುವಂಥ ಶಾಲೆಯಲ್ಲಿ ಬಯಾಲಜಿ ಟೀಚರ್ ಗೆ ಒಂದು ಹುದ್ದೆ ನೆಕ್ಸ್ಟ್ ನೋಡಿ ವಾಂಟೆಡ್ ಇಂಗ್ಲಿಷ್ ಮೀಡಿಯಂ ಟ್ರೈನ್ಡ್ ಲೇಡಿ ಟೀಚರ್ ಅಂತ ಕೇಳಿದರೆ ಮಹಿಳಾ ಅಭ್ಯರ್ಥಿಗೆ ಇಂಗ್ಲಿಷ್ ಗೊತ್ತಿರುವಂಥ ಮಹಿಳಾ ಅಭ್ಯರ್ಥಿಗೆ ಒಂದು ಒಳ್ಳೆ ಅವಕಾಶ ಹೈರ್ ಸೆಕೆಂಡ್ರಿ ಸ್ಕೂಲ್ ಮ್ಯಾಥ್ಸ್ ಸೈನ್ಸ್ ಕರೆದರೆ ಸೊ ಹಿಂದಿ ಫಿಸಿಕಲ್ ಎಜುಕೇಶನ್‌ ಟೀಚರ್ ಅಂತ ಕೇಳಿ ಕೇಳಿದರೆ ಮೇ ಮೇಲ್ ಆರ್ ಫೀಮೇಲ್ ಅಂತ ಕೇಳಿ ಕೇಳುವಂಥದ್ದು ಫಿಸಿಕಲ್ ಎಜುಕೇಶನ್ ಟೀಚರ್ಗೆ ಮೇಲ್ ಅಥವಾ ಫೀಮೇಲ್ ಮಹಿಳಾ ಅಭ್ಯರ್ಥಿ ಅಥವಾ ಪುರುಷ ಅಭ್ಯರ್ಥಿಗೆ ಒಂದು ಅವಕಾಶ ಇನ್‌ ಇಂಟರ್ವ್ಯೂ ಇದೆ ಡೈರೆಕ್ಟ್ ಆಗಿ ಹತ್ತರಿಂದ ನಾಲ್ಕು ಗಂಟೆ ನ್ಯೂ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ ಗಾಂಧಿ ನಗರ ಬೆಂಗಳೂರು ಅಂತ ಹೇಳಿ ಕಡಿರುವಂತಹ ಫೋನ್ ನಂಬರ್ ಕೊಟ್ಟಿದ್ದಾರೆ ಸೊ ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಎಸ್ ಡಾಟ್ ಸ್ಕೂಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಸೊಂದು ಮೇಲ್ಗೂ ಕೂಡ ನೀವು ನಿಮ್ಮ ಸಿವಿಯನ್ನ ಮೇಲ್ ಮಾಡಬಹುದಾಗಿದೆ ಅಂತ ಹೇಳಿ ಹೇಳ್ಬೋದು ಮತ್ತೆ ನೋಡಿ ನೆಕ್ಸ್ಟ್ ಇದು ಡೇಟಾ ಎಂಟ್ರಿ ಆಪರೇಟರು ಮತ್ತು ಟೈಪಿಸ್ಟ್ಗೆ ಅಂತ ಹೇಳಿ ನೋಡಿ ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಇದೆ ಇಮಿಡಿಯೇಟ್ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಟೈಪಿಸ್ಟು ಫ್ರೆಷರ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಸೊ ಏನು ಒಂದು ಅನುಭವ ಇಲ್ದಿರೋರು ಅಥವಾ ಅನುಭವ ಇರುವಂತಹ ಒಬ್ಬ ಗೆ ಒಂದು ಒಳ್ಳೆಯ ಅವಕಾಶ ನೋಡಿ ಗುಡ್ ಟೈಪಿಂಗ್ ಸ್ಪೀಡ್ ಅಂತ ಕೇಳಿದ್ದಾರೆ ಕಂಪ್ಯೂಟರ್ ನಾಲೆಜ್ ಅಂತ ಕೇಳಿದ್ದಾರೆ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕೇಳಿದ್ದಾರೆ ಸೊ ವಿತ್ ಆರ್ ವಿತೌಟ್ ಲ್ಯಾಂಡ್ ಮಾರ್ಟೇಜ್ ಲೈಕ್ ಟೈಟಲ್ ಇಂಡೆಕ್ಸಿಂಗ್ ಅಬಿಲಿಟಿ ಟು ರೀಡ್ ಕರ್ಸ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ ಕೇಳಿದ್ದಾರೆ ನೋಡಿ ಇಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಸೊ ನಿಮ್ಗೆ ಯಾವುದೇ ಅನುಭವ ಇಲ್ಲಿ ಅನುಭವ ಇರಲಿ ಸೊ ನೀವು ಈ ಒಂದು ಇಂಗ್ಲಿಷ್ ಅನ್ನು ಓದಕ್ಕೆ ಬರೆಯೋಕೆ ಬರಬೇಕು ಮತ್ತೆ ಕರ್ಸಿವ್ ರೈಟಿಂಗ್ ಅಂದ್ರೆ ಕರ್ಸಿವ್ ರೈಟಿಂಗ್ ನಿಮ್ಗೆ ಗೊತ್ತೇ ಇರುತ್ತೆ ಶಾಲೆಗಳಲ್ಲಿ ನಿಮ್ಗೆ ಬರ್ಸಿರ್ತಾರೆ ಇಂಗ್ಲಿಷ್ ಕರ್ಸಿವ್ ರೈಟಿಂಗ್ ಅಂತ ಹೇಳಿ ಸೊ ಅದನ್ನೆಲ್ಲ ಓದೋದಕ್ಕೆ ಬರಬೇಕು ಮತ್ತೆ ಒಳ್ಳೆ ಕಂಪ್ಯೂಟರ್ ನಾಲೆಜ್ ಇಂಗ್ಲಿಷ್ ನಾಲೆಜ್ ಇತ್ತು ಅಂತಂದ್ರೆ ಸೊ ಖಂಡಿತವಾಗ್ಲು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳಿ ಹೇಳ್ಬೋದು ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಇದೆ ಸೊ ಐ ಬಿಸ್ನೆಸ್ ಸರ್ವಿಸ್ ಲಿಮಿಟೆಡ್ ಅಂತ ಹೇಳಿ ನೋಡಿ ಕಾಲ್ ಫಾರ್ ಇಂಟರ್ವ್ಯೂ ಆರ್ ಇಮೇಲ್ ಟು ಅಂತ ಕೊಟ್ಟಿದ್ದಾರೆ ರೆಸ್ಯೂಮೇಸ್ ಐ ಬಿ ಬಿ ಎಸ್ ಎಲ್ ಎಲ್ ಪಿ ಡಾಟ್ ಕಾಮ್ ಐ ಎಲ್ ಎಲ್ ಪಿ ಡಾಟ್ ಕಾಮ್ ಸೊ ರೆಸ್ಯೂಮ್ಸ್ ಅಟ್ ಐ ಬಿ ಎಸ್ ಎಲ್ ಎಲ್ ಪಿ ಡಾಟ್ ಕಾಮ್ ಗೆ ನೀವು ಮೇಲ್ ಮಾಡಬಹುದಾಗಿದೆ ಸೊ ವೇಕೆನ್ಸೀಸು ಎಲ್ಲೆಲ್ಲಿದೆ ಅಂತಂದ್ರೆ ನೋಡಿ ಬೆಂಗಳೂರಲ್ಲಿ ಇರುವಂತದ್ದು ಸೊ ವಿದ್ಯಾರಣ್ಯಪುರ ಬೆಂಗಳೂರು ಸೊ ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಬೇಕಾಗಿರುವಂತವರು ಈ ಒಂದು ನಂಬರ್ಗೆ ಫೋನ್ ಮಾಡಿ ನೀವು ತಿಳ್ಕೊಬಹುದು ಮತ್ತೆ ಚೆನ್ನೈಯಲ್ಲೂ ಕೂಡ ಓಪನಿಂಗ್ಸ್ ಇರುವಂತದ್ದು ಸೊ ಮೌಂಟ್ ಸೈದಾಪೇಟ್ ಚೆನ್ನೈ ಸೊ ಇಲ್ಲಿ ಲಿಟಲ್ ಮೌಂಟ್ ಸೈದಾಪೇಟ್ ಚೆನ್ನೈ ಸೊ ಇಲ್ಲೂ ಕೂಡ ಚೆನ್ನೈಲಿ ಓಪನ್ ಇರ್ತದ ತಿರುವನವೇಲಿಲ್ಲೂ ಕೂಡ ಓಪನಿಂಗ್ ಇರುವಂತದ್ದು ಸೊ ನಮಗೆ ಬೆಂಗಳೂರು ಬೇಕು ಅಲ್ಲಿ ಬೆಂಗಳೂರಲ್ಲೂ ಕೂಡ ಇಲ್ಲಿ ಓಪನಿಂಗ್ ಇರುವಂತದ್ದು ಸೊ ಇಂಟ್ರೆಸ್ಟ್ ಇರುವಂತವರು ಫ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಸೊ ಟೈಪಿಂಗ್ ಬರುವಂತವರು ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇರುವಂತವರು ಈಗ ಒಂದು ಎಲ್ಲ ಕರ್ಸಿವ್ ರೈಟಿಂಗು ಅವೆಲ್ಲ ನಾನು ಓದೋದಕ್ಕೆ ಬರುವಂಥವರು ಖಂಡಿತವಾಗ್ಲೂ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಇದು ಡೇಟಾ ಎಂಟ್ರಿ ಕೆಲಸ ಅಂತ ಹೇಳಿ ಹೇಳ್ಬೋದು ಮಸ್ಟ್ ಮತ್ತೆ ನೋಡಿ ಅಗ್ರೋಟೈ ಅಂತ ಹೇಳಿ ಒಂದು ಸಂಸ್ಥೆ ನೋಡಿ ಒಂದು ಸಂಸ್ಥೆಯಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕಮ್ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿ ಇಲ್ಲಿ ಕರೆದಿರುವಂತದ್ದು ಸೊ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮಹಿಳಾ ಅಭ್ಯರ್ಥಿಗಳು ಸೊ ಯಾರು ಕಸ್ಟಮರ್ ಕೇರ್ ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸೊ ಖಂಡಿತವಾಗ್ಲೂ ಇಲ್ಲಿ ಅಪ್ಲೈ ಮಾಡ್ಬೋದು ನೋಡಿ ಒಳ್ಳೆ ಗುಡ್ ನಾಲೆಜ್ ಅಂತ ಕೇಳಿದ್ದಾರೆ ನೋಡಿ ಮತ್ತೆ ಸೌತ್ ಬೆಂಗಳೂರಿಯನ್ಸ್ ಪ್ರಿಫರ್ಡ್ ಅಂತ ಹೇಳಿ ಕೇಳಿದ್ದಾರೆ ಸೊ ಬೆಂಗಳೂರಿನಲ್ಲಿರುವಂತವ್ರಿಗೆ ಅವಕಾಶ ಅಂತ ಹೇಳಿ ಹೇಳ್ಬೋದು ನೋಡಿ ಕ್ವಾಲಿಫಿಕೇಶನ್ ಪಿಯುಸಿ ಸಿ ಅಂಡ್ ಅಬೋ ಸೊ ಪಿಯುಸಿ ಸಿ ಮಿನಿಮಮ್ ಇರಬೇಕು ಪಿಯು ಸಿ ಮಾಡಿದ್ರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಸೊ ಪಿಯುಸಿ ಅಂಡ್ ಅಬೋ ಅಂತ ಹೇಳಿ ಹೇಳಿರುವಂತದ್ದು ಸೊ ಒನ್ ಪೋಸ್ಟ್ ಈಸ್ ರಿಸರ್ವ್ಡ್ ಫಾರ್ ಫಿಸಿಕಲಿ ಚಾಲೆಂಜ್ ಅಂತ ಕೇಳಿದಾರೆ ಸೊ ಈ ಒಂದು ಫಿಸಿಕಲಿ ಚಾಲೆಂಜ್ ಇರೋರಿಗೆ ಒಂದು ಪೋಸ್ಟ್ನ ರಿಸರ್ವ್ ಮಾಡ್ತಾರೆ ಸೊ ಮಿಕ್ಕಿದ್ದವ್ರ ಹತ್ರ ಎಷ್ಟೇ ಪೋಸ್ಟ್ ಇದ್ರೂ ಸೊ ಬೇರೆಯವರಿಗೆ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು ಸೊ ಇಂಟ್ರೆಸ್ಟ್ ಇರುವಂಥವ್ರು ನಿಮ್ಮ ರಿಸ್ಯೂಮಿ ಮತ್ತು ಫೋಟೋನ ಸೊ ಇನ್ಫೋ ಅಟ್ ಆಗ್ರೋ ಟೈ ಡಾಟ್ ಇನ್ಗೆ ಅಡ್ರೆಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲಿರೋದು ಅಂತಂದ್ರೆ ಟಾಟಾ ಟಾಟಾ ಸಿಲ್ಕ್ ಫಾರ್ಮ್ ಬೆಂಗಳೂರು ಸೊ ಯಡಿಯೂರು ಲೇಖ ಹತ್ರ ಇರುವಂತಹ ಒಂದು ಸಂಸ್ಥೆ ನೋಡಿ ಮೊಬೈಲ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಬೇಕಾಗಿರುವಂತ ಕೆಲಸ ನಾನು ಕೆಲಸ ಮಾಡ್ತೀನಿ ಅನ್ಕೊಂಡಿರೋ ಒಂದು ಮೊಬೈಲ್ ನಮಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬಹುದು ನೆಕ್ಸ್ಟ್ ನೋಡಿ ಧವನಂ ಜುವೆಲರ್ಸ್ ಅಲ್ಲಿ ಕರೆದಿರುವಂತದ್ದು ನೋಡಿ ಧವನಂ ಜುವೆಲರ್ಸ್ ಸೊ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್ ಬೆಂಗಳೂರು ಕಾಮರಾಜ ರೋಡು ಸೊ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಸೊ ಈ ಒಂದು ಹುದ್ದೆ ಇರುವಂಥದ್ದು ದವನಮ್ಮ ಜುವೆಲರ್ಸ್ ಪ್ರೊವೆಟ್ ಲಿಮಿಟೆಡ್ ಅಂತ ಹೇಳಿ ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಕರಿದರೆ ಸೊ ಸೋಮವಾರದಿಂದ ಮಂಗಳವಾರ ಹನ್ನೆರಡರಿಂದ ಐದು ಗಂಟೆ ಸೊ ಪ್ರತಿದಿನ ನಡೀತಾ ನಡೀತಾ ಇರುವಂತದ್ದು ಸೊ ಇಂಥದ್ದೇ ದಿನ ಅಂತ ಅಲ್ಲೇನು ಕೊಟ್ಟಿಲ್ಲ ಹನ್ನೆರಡರಿಂದ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದು ಗಂಟೆವರೆಗೂ ಇಂಟರ್ವ್ಯೂ ನಡೆಯುತ್ತೆ ವಾಕ್ ಇನ್ ಇಂಟರ್ವ್ಯೂ ಸೋಮವಾರದಿಂದ ಶುಕ್ರವಾರ ಅಂತ ಹೇಳಿ ಕೊಟ್ಟಿರುವಂತದ್ದು ನೋಡಿ ಗ್ರಾಜುಯೇಟ್ಸು ಅಂಡರ್ ಗ್ರಾಜುಯೇಟ್ಸು ವಿತ್ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇಲ್ಲಿ ಕೇಳಿದಾರೆ ಯಾವುದಕ್ಕೆ ಗೆಸ್ಟ್ ರಿಲೇಷನ್ ಎಕ್ಸಿಕ್ಯೂಟಿವ್ಸ್ ಸೊ ಬನ್ನಿ ಮೇಲಿಂದ ನೋಡ್ಕೊಂಬೋಣ ನೋಡಿ ಇಲ್ಲಿ ಕೌಂಟರ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಸೊ ಐವತ್ತು ನಂಬರ್ಸ್ ಮೇಲ್ ಅಥವಾ ಫೀಮೇಲ್ಸ್ ಸೊ ಈ ಒಂದು ಅವ್ರದೇ ಜವನ ಜ್ಯುವೆಲರ್ಸ್ ಅಲ್ಲಿ ಸೊ ನೀವು ನೋಡಿರ್ತೀರ ಜ್ಯುವ್ಯುವ್ಯುವೆಲ್ರಿ ಅಂಗಡಿಗಳಲ್ಲೆಲ್ಲ ನಿಂತಿರ್ತಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಸೊ ಐವತ್ತು ಜನ ಬೇಕಾಗಿದ್ದಾರೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಕರೆದಿರುವಂತದ್ದು ಮತ್ತೆ ಕ್ಯಾಶಿಯರ್ಸ್ ಕೇಳಿದ್ದಾರೆ ಕ್ಯಾಶಿಯರ್ಸ್ ಹತ್ತು ಜನ ಬೇಕು ಅಂತ ಕೇಳಿದ್ರೆ ಮಹಿಳಾ ಮತ್ತೆ ಪುರುಷ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಮೇಲ್ ಫಿಮೇಲ್ ಸೊ ಗ್ರಾಜ್ಯೂಯೇಸ್ ಅಂಡರ್ ಗ್ರಾಜುಯೇಟ್ಸ್ಗೆ ಸೊ ಮತ್ತೆ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ಸ್ ಕೇಳಿದ್ದಾರೆ ಸೊ ಮಿನಿಮಮ್ ಐದು ವರ್ಷ ಬಿ ಕಾಮ್ ಎಂ ಕಾಮ್ ಮಾಡಿ ಟ್ಯಾಲಿ ಮಾಡಿರೋರು ಮತ್ತೆ ಎಕ್ಸೆಲ್ ಗೊತ್ತಿರೋರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು ಮತ್ತೆ ನೋಡಿ ಗೆಸ್ಟ್ ರಿಲೇಷನ್ ಎಕ್ಸಿಕ್ಯೂಟಿವ್ಸ್ ಗ್ರಾಜುಯೇಟ್ ಅಂಡರ್ ಗ್ರ್ಯಾಜುಯೇಟ್ ಸೊ ಈ ರೀತಿಯಾಗಿ ಯು ಸಿ ಮಾಡಿರುವಂತವರು ಅಥವಾ ಗ್ರಾಜುಯೇಟ್ಸ್ಗಳು ಗಳು ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಫ್ರಂಟ್ ಆಫೀಸಲ್ಲಿ ಒಂದು ಅಪ್ಲೈ ಮಾಡ್ಬೋದು ನೋಡಿ ವಾಕ್ ಇನ್ ಇಂಟರ್ವ್ಯೂ ಇದೆ ಹನ್ನೆರಡರಿಂದ ಐದು ಗಂಟೆ ಧವನಂ ಜುವ್ಯುವ್ಯುವ್ಯುವ್ಯುವ್ಯರ್ಸ್ ಕಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ ಗೆ ಫೋನ್ ಮಾಡಿ ನೀವು ಇನ್ಫಾರ್ಮೇಶನ ತಿಳ್ಕೊಬೋದಾಗಿದೆ ನೆಕ್ಸ್ಟ್ ನೋಡಿ ಇದೊಂದು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫೀಸಲ್ಲಿ ಅಕೌಂಟ್ಸ್ ಮತ್ತೆ ಆಡಿಟ್ ರಿಸ್ಟೆನ್ಸ್ಗೆ ಕರೆದಿದ್ದಾರೆ ನೋಡಿ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ಸಂಬಳ ಅಂತ ಹೇಳಿ ಕೇಳಿದ್ದಾರೆ ಸೊ ಯಾರಾದರೂ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಸೊ ಐದರಿಂದ ಏಳು ಸಾವಿರ ತಿಂಗಳಿಗೆ ಕೊಡ್ತಾರಂತೆ ಎಕ್ಸ್ಪೀರಿಯನ್ಸ್ಡ್ ಅವ್ರಿಗೆ ಹತ್ತರಿಂದ ಹದಿನೈದು ಸಾವಿರ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಸೊ ನೀವು ಖಂಡಿತವಾಗ್ಲೂ ಫ್ರೆಶರ್ಸ್ ಒಬ್ರು ಹೋಗಿ ಟ್ರೈ ಮಾಡಬಹುದು ಯಾರು ಅಕೌಂಟೆಂಟ್ ಆಗಿ ನನ್ನ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇಲ್ಲ ಸದ್ಯಕ್ಕೆ ಯಾವುದೋ ಒಂದು ಕೆಲಸ ನಾನು ಮಾಡ್ತೀನಿ ಅನ್ನೋರಿಗೆ ಸೊ ಈ ಒಂದು ಆಫೀಸ್ಗೆ ಹೋಗಿ ನೀವು ಭೇಟಿ ಕೊಡ್ಬೋದು ಸೊ ಸಿ ಎ ಸುನಿಲ್ ಕುಮಾರ್ ಎಸ್ ಚಾರ್ಟೆಡ್ ಅಕೌಂಟ್ ಶೇಷಾದ್ರಿಪುರಂ ಬೆಂಗಳೂರು ಸೊ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿರುವಂಥದ್ದು ಫೋನ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೋಬಹುದು ಸೊ ಒಂದು ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ನಿಮ್ಮ ಒಂದು ಸಿ ವಿ ಮತ್ತು ರಿಜೀವನಾಯ ಒಂದು ಮೇಲ್ ಐ ಮೇಲ್ ಮಾಡಿ ಸೊ ಈ ಒಂದು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನೀವು ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದು ಮತ್ತೆ ನೋಡಿ ಇದು ಕೂಡ ಅಷ್ಟೇ ಇದೆಲ್ಲ ಮಾರ್ಕೆಟಿಂಗ್ ಜಾಬ್ಸ್ ಅಂತ ಹೇಳಿ ಹೇಳ್ಬೋದು ನೋಡಿ ಇಲ್ಲಿ ಸೊ ರಿಕ್ವೈರ್ಡ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಂತ ಕೇಳಿದರೆ ಸೊ ಎಲ್ಲಿ ಬೆಂಗಳೂರು ಮೈಸೂರು ಬಿಜಾಪುರ್ ಮಂಗಳೂರು ಸೊ ಬೆಂಗಳೂರು ಮೈಸೂರು ಬಿಜಾಪುರ್ ಮಂಗಳೂರು ಅಲ್ಲಿ ಎಲ್ಲಾ ಒಂದು ಇರುವಂತಹ ಅಂತ ಹೇಳಿ ಹೇಳ್ಬೋದು ನೋಡಿ ಇಲ್ಲಿ ಕ್ವಾಲಿಫಿಕೇಶನ್ ಸೈನ್ಸ್ ಗ್ರಾಜ್ಯೇಟ್ ಅಂತ ಹೇಳಿ ಕೇಳಿದರೆ ಮಿನಿಮಮ್ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಸೆಲ್ಲಿಂಗ್ ಹರ್ಬಲ್ ಫಾರ್ಮಾ ಪ್ರಾಡಕ್ಟ್ಸ್ ಸೊ ಇದೊಂದು ಸೇಲ್ಸ್ ಜಾಬ್ ಸೊ ಯಾರು ಗ್ರಾಜ್ಯುಯೇಟ್ ಮಾಡಿ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಗ್ರಾಜ್ಯೂಯೇಟ್ ಮಾಡಿ ಎರಡು ವರ್ಷ ಈ ಒಂದು ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯೋ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಮಿನಿಮಮ್ ಅಂತ ಹೇಳಿ ಕೇಳಿದಾರೆ ಟೂ ಇಯರ್ಸ್ ಖಂಡಿತವಾಗ್ಲೂ ಮಿನಿಮಮ್ ಎರಡ್ ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಒಳ್ಳೆ ಕಮ್ಯುನಿಕೇಶನ್ಸ್ ಒಳ್ಳೆ ವಾಕ್ಚಾ ಇರುವಂತ ಅಪ್ಲೈ ಮಾಡಬಹುದು ನಿಮ್ಮ ಏನ ಸತೀಶ್ ಡಾಟ್ ಸತೀಶ್ ಡಾಟ್ ಎಂ ಎಸ್ ಎಚ್ ಐ ಅಟ್ ವಿದ್ಯಾ ಹಬ್ಸ್ ಡಾಟ್ ಕಾಮ್ ಸೊ ಈ ಒಂದು ಫೋನ್ ನಂಬರ್ ಕೂಡ ಫೋನ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಬೋದಾಗಿದೆ ನೋಡಿ ಸುಪ್ರೀಂ ಫೆನ್ಸಿಂಗ್ ವೈರ್ಸ್ ಅಂತ ಹೇಳಿ ಕೇಳಿದರೆ ಸೊ ಇದೊಂದು ವೈರ್ ಬೇಸ್ಡ್ ಕಂಪನಿ ನೋಡ್ತಾ ಇರೋ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕರೆದಿರುವಂಥದ್ದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಕರೆದಿದ್ದಾರೆ ಇನ್ನು ಕರ್ನಾಟಕ ರಿಕ್ವೈರ್ಸ್ ಕರ್ನಾಟಕದಾದ್ಯಂತ ಕಂಪ್ಲೀಟ್ ನೋಡಿ ಇಲ್ಲಿ ಲೊಕೇಶನ್ ಶಿವಮೊಗ್ಗ ಹುಬ್ಳಿ ಚಾಮರಾಜನಗರ ತುಮಕೂರು ಚಿಕ್ಕಮಗಳೂರು ಹಾಸನ ಮೈಸೂರು ಸೊ ಇಲ್ಲಿ ಎಲ್ಲ ಕಡೆ ಇರುವಂಥ ಒಂದು ಶಾಖೆಗಳಲ್ಲಿ ಅವರು ಕೇಳ್ತಾ ಇದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಅಂತ ಸೊ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಬಿ ಬಿ ಎಂ ಪಿ ಆ್ಯಂಡ್ ಅದರ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ಸ್ ಅಂಡ್ ಆಲ್ಸೋ ಅಂತ ಹೇಳಿ ಕೇಳಿದರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಸೊ ಈ ರೀತಿಯಾಗಿ ಈ ಒಂದು ವಯರ್ ರೀತಿಯಾದಂಥ ಒಂದು ಇದಕ್ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಕೇಳಿದ್ದಾರೆ ನೋಡಿ ಇಲ್ಲಿ ಆನ್ ಸ್ಯಾಲರಿ ಪ್ಲಸ್ ಕಮಿಷನ್ ಬೇಸಿಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಸೊ ಸ್ಯಾಲರಿ ಕೊಡ್ತಾರೆ ಜೊತೆಗೆ ಕಮಿಷನ್ ಕೂಡ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇಂಟ್ರೆಸ್ಟ್ ಇರುವಂತವರು ಈ ಒಂದು ಮೇಲ್ ಅಡಿಗೆ ಮೇಲ್ ಮಾಡಬಹುದು ಇನ್ಫೋ ಅಟ್ ಇನ್ಫೋ ಅಟ್ ಸುಪ್ರೀಂ ಐ ಎಸ್ ಪಿ ಡಾಟ್ ಕಾಮ್ ಗೆ ಮೇಲ್ ಮಾಡಬಹುದು ಅಥವಾ ಡಿ ವಿ ಜಿ ಯು ಪಿ ಎಚ್ ಎಚ್ ಎ ಡಿ ವಿ ಗುಪ್ತಾ ಅಟ್ ಜಿ ಮೇಲ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಅಡಿಗೆ ನೀವು ಮೇಲ್ ಮಾಡಿ ಇನ್ಮೇನ್ ತಿಳ್ಕೋಬಹುದು ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಅಂತಾರೆ ಸೊ ಇದು ಕೂಡ ಅಷ್ಟೇ ಉಪ್ಕಾರ್ ಡೆವಲಪರ್ಸ್ ಇದೊಂದು ಪ್ರಾಪರ್ಟಿ ಬೇಸ್ಡ್ ಕಂಪನಿ ಅಂತ ಹೇಳ್ಬೋದು ಸೊ ಇಲ್ಲಿ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಮ್ಯಾನೇಜರ್ ಕರಿದ್ದಾರೆ ಸೊ ಮೂರು ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಡೈರೆಕ್ಟ್ ಆಗಿ ವಾಕಿಂಗ್ ಮಾಡಬಹುದು ಸೊ ಇಲ್ಲಿ ಜಯನಗರ ಅಥವಾ ಅತಿಬೆಲೆ ಅತ್ತಿಬೆಲೆ ಬೆಲೆ ಟೋಲ್ ಗೇಟ್ ಹತ್ರ ಹೊಸೂರು ಮೇನ್ ರೋಡ್ ಬೆಂಗಳೂರು ಸೊ ಎರಡು ಕಡೆನೂ ಓಪನಿಂಗ್ ಇರುವಂಥದ್ದು ವಾಕ್ ಇನ್ ಡೈರೆಕ್ಟ್ ಆಗಿ ಸೊ ನಾಲ್ಕು ವರ್ಷ ಸೊ ಎರಡು ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತೆ ಮ್ಯಾನೇಜರ್ ಕರೆದಿದ್ದಾರೆ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟದ್ದು ಫೋನ್ ನಂಬರ್ ಫೋನ್ ಮಾಡಿ ಇನ್ಫಾರ್ಮೇಶಬಹುದು ಮತ್ತೆ ನೋಡಿ ಇಲ್ಲಿ ಆರ್ ಆಟ್ ಉಕ್ಕಾ ಡೆವಲಪರ್ಸ್ ಡಾಟ್ ಕಾಮಗೆ ನೀವು ಮೇಲ್ ಕೂಡ ಮೇಲ್ ಮಾಡಬಹುದಾಗಿದೆ ಮತ್ತೆ ನೋಡಿ ಇಲ್ಲಿ ಬ್ಯಾಂಕ್ ಅಲ್ಲಿ ಇರುವಂತಹ ಒಂದು ಉದ್ಯೋಗ ಇಲ್ಲಿ ನೋಡಿ ಕರೀತಾ ಇದ್ದಾರೆ ಬದ್ಲಾವ್ ಹಂಸೆ ಹೇ ಸೊ ಈ ಒಂದು ಬ್ಯಾಂಕ್ ಅಂತ ಹೇಳಿ ಹೇಳ್ಬೋದು ಬ್ಯಾಂಕ್ ಜಾಬ್ಸ್ ಅಂತ ಹೇಳಿ ಕೇಳಿದರೆ ನೋಡಿ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಹೇಳಿ ಇಲ್ಲಿ ಬ್ಯಾಂಕ್ ಹೆಸರನ್ನ ಕರೆದಿರುವಂಥದ್ದು ಸೊ ನೋಡಿ ಇಲ್ಲಿ ಬ್ಯಾಂಕ್ ಜಾಬ್ಸ್ ಸೊ ವಾಕ್ ಇನ್ ವಿತ್ ಕಾನ್ಫಿಡೆನ್ಸ್ ಅಂತ ಹೇಳಿ ಇಲ್ಲಿ ಕೇಳಿದರೆ ವಾಕ್ಔಟ್ ವಿತ್ ಎನ್ ಆಫರ್ ಅಂತ ಹೇಳಿ ಕೇಳಿದರೆ ಸೊ ವಾಕ್ ಇನ್ ಇಂಟರ್ವ್ಯೂ ಇರುವಂಥದ್ದು ನೋಡಿ ಇಲ್ಲಿ ಎ ಯು ಬ್ಯಾಂಕ್ ಆ ಬಗ್ಗೆಯೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಹದಿನೈದು ಹದಿನೈದು ರಾಜ್ಯಗಳಲ್ಲಿ ಮತ್ತು ಎರಡು ಯೂನಿಯನ್ ಟೆರಿಟರಿಗಳಲ್ಲಿ ಈ ಒಂದು ಬ್ಯಾಂಕ್ ಶಾಖೆಗಳಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಕರೆದಿರುವಂಥದ್ದು ಬನ್ನಿ ಏನಕ್ಕೆ ಅಂತ ಕೇಳೋಣ ನೋಡಿ ಬ್ಯಾಂಕ್ ಆಫೀಸರ್ಸ್ ರಿಲೇಷನ್ಶಿಪ್ ಆಫೀಸರ್ಸ್ ಕ್ಯಾಶಿಯರ್ಸ್ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತೆ ಲೇಬಿಲಿಟಿ ಬ್ರಾಂಚ್ ಬ್ಯಾಂಕಿಂಗ್ ಸೇಲ್ಸ್ ಮ್ಯಾನೇಜರ್ಸ್ ರಿಲೇಷನ್ಶಿಪ್ ಮ್ಯಾನೇಜರ್ಸ್ ಸೊ ಈ ರೀತಿಯಾಗಿ ಅದು ಕೂಡ ಓಪನಿಂಗ್ ಇದೆ ಕ್ಯಾಶಿಯರ್ಸ್ ಆಫೀಸರ್ಸು ಈ ರೀತಿಯಾಗಿ ಎಲ್ಲಾದ್ರು ಕೂಡ ಓಪನಿಂಗ್ಸ್ ಇರುವಂಥದ್ದು ನೋಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ನ ಕೇಳಿದರೆ ನೋಡಿ ಇಲ್ಲಿ ಬ್ಯಾಂಕಿಂಗ್ ಕ್ಯಾಂಡಿಡೇಟ್ಸ್ ವಿತ್ ಒನ್ ಟು ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಿ ಒಂದು ಪ್ರಯತ್ನ ಅಂತ ಕೊಡಿ ಯಾರು ಎಮ್ ಕಾಮ್ ಮಾಡಿದಿರಾ ಬಿ ಕಾಮ್ ಮಾಡಿದಿರಾ ಸೊ ಹುದ್ದೆಗೆ ಹೋಗೋಕೆ ಇಂಟ್ರೆಸ್ಟ್ ಇದೆ ಕ್ಯಾಶ್ ಇಯರೋ ಕೆಲಸ ಮಾಡಬೇಕು ಅಂತ ಎಲ್ಲ ಇಂಟ್ರೆಸ್ಟ್ ಇರುವಂಥವ್ರು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಒಂದರಿಂದ ಎರಡು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಏನಕ್ಕೆ ಹೇಳಿದರೆ ಖಂಡಿತವಾಗಿ ನೀವು ಹುದ್ದೆಗೆ ಅಪ್ಲೈ ಮಾಡ್ಬೋದು ನೋಡಿ ಒಂದೇ ತಾರೀಕಿಂದ ನಾಲ್ಕನೇ ತಾರೀಕು ಇಂಟರ್ವ್ಯೂ ನಡೆಯುವಂಥದ್ದು ಫಸ್ಟ್ ಡಿಸೆಂಬರ್ ಟು ಫೋರ್ತ್ ಡಿಸೆಂಬರ್ವರೆಗೂ ಕೂಡ ಇಂಟರ್ವ್ಯೂ ನಡೆಯುತ್ತೆ ಸೊ ಬೆಳಗ್ಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ಇಂಟರ್ವ್ಯೂ ನಡೆಯುವಂಥದ್ದು ಖಂಡಿತವಾಗ್ಲೂ ಡೈರೆಕ್ಟ್ ಇರುತ್ತೆ ಇಲ್ಲಿ ಅಡ್ರೆಸ್ ಅಂತಂದರೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ರೆಸಿಡೆನ್ಸಿ ರೋಡ್ ಬೆಂಗಳೂರು ಅಂತ ಹೇಳಿ ಕೊಟ್ಟಿರೋದು ಸೊ ರೆಸಿಡೆನ್ಸಿ ರೋಡ್ ಬೆಂಗಳೂರಲ್ಲಿ ಒಂದು ಓಪನಿಂಗು ನೋಡಿ ಇಲ್ಲಿ ಫ್ರೆಶರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು ಅಥವಾ ಎಕ್ಸ್ಪೀರಿಯನ್ಸ್ ಒಂದರಿಂದ ಹತ್ತು ವರ್ಷ ಎಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಅಪ್ಲೈ ಮಾಡಿ ಒಂದು ಬ್ಯಾಂಕ್ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಇಂಡೋ ಅಮೆರಿಕನ್ ಕೊಲಾಬ್ರೇಷನ್ ಕಂಪನಿ ಅಂತ ಹೇಳಿ ಕಂಪನಿ ಸೋ ಸೊ ಇಲ್ಲಿ ರಬ್ಬರ್ ಪ್ಲಾಸ್ಟಿಕ್ ಮೆಟಲ್ ಟೂಲ್ಸ್ ಏರೋಸ್ಪೇಸ್ಗೆ ಎಲ್ಲ ಟೂಲ್ ಟೂಲ್ಸ್ ಗಳನ್ನ ರೆಡಿ ಮಾಡ್ತಾರೆ ಸೊ ಇದಕ್ಕೆ ನೋಡಿ ವೈಸ್ ನ ಕರೆದಿರುವಂಥದ್ದು ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟು ಮಾರ್ಕೆಟಿಂಗ್ ಇಂಜಿನಿಯರ್ ಮ್ಯಾನೇಜರು ಪ್ರೋಗ್ರಾಮರ್ ಟೂಲ್ ಡಿಸೈನರ್ ಈ ರೀತಿಯಾಗಿ ಹಲವಾರು ಹುದ್ದೆಗೆ ಕರೆದಿದ್ದಾರೆ ಗಳು ನೋಡ್ತಾ ಇರೋರ ಒಂದು ಎರಡು ಇತರ ರೀತಿ ನಾಲ್ಕು ರೀತಿಯಾಗಿ ಎಲ್ಲ ಪೊಸಿಷನ್ಸ್ಗೆ ನೋಡಿ ನೋಡಿಯಲ್ಲಿ ಕ್ವಾಲಿಫಿಕೇಶನ್ ನೋಡ್ಕೊಳ್ಳಿ ಐ ಟಿ ಐ ಡಿಪ್ಲೋಮೊ ಮಾಡಿ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಅಸೆಂಬ್ಲಿ ಫಿಟ್ರಾಗ ಆಗಿ ಐ ಟಿ ಐ ಇದು ಕೂಡ ಐ ಟಿ ಐ ಡಿಪ್ಲೋಮೊ ಬಿಇ ಎಂಬ ಎ ಡಿಪ್ಲೊಮೊ ಬಿಇ ಎಂಬ ಎ ಸೊ ರೀತಿಯಾಗಿ ಅಥವಾ ಅಥವಾ ಅಂತ ಕೇಳಿರುವಂತಹದ್ದು ಸೊ ಡಿಪ್ಲೊಮಾ ಅಥವಾ ಬಿಇ ಡಿಪ್ಲೊಮಾ ಅಥವಾ ಬಿ ಎ ಸಾರಿ ಬಿ ಅಥವಾ ಎಂ ಬಿ ಎ ಬಿಇ ಅಥವಾ ಎನ್ ಬಿ ಎಲ್ಲ ನೋಡಿ ಎಕ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಸೊ ಮಿನಿಮಮೇ ಇಲ್ಲಿ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಎರಡರಿಂದ ಇಪ್ಪತ್ತೈದು ವರ್ಷದವರೆಗೂ ಎಕ್ಸ್ಪೀರಿಯನ್ಸ್ ಇರುವಂತಹ ಖಂಡಿತವಾಗ್ಲೂ ಮುಂದೆಗೆ ಅಪ್ಲೈ ಮಾಡಬಹುದು ಎಕ್ಸ್ಪೀರಿಯನ್ಸ್ ಇರೋರು ನೋಡಿ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಸೊ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರುವಂತ ಒಂದು ಓಪನಿಂಗ್ಸ್ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಫೋನ್ ನಂಬರ್ ಗೆ ಫೋನ್ ಮಾಡಿ ಇಫಾರ್ಮೇಷನ್ ತಿಳ್ಕೊಬಹುದು ಸೊ ಒಂದು ಮೇಲ್ ಐಡಿ ಕೂಡ ಇದೆ ಅಕೌಂಟ್ಸ್ ಆಟ್ ಎಸ್ ಆರ್ ಪಿ ಬಿ ಎಲ್ ಆರ್ ಡಾಟ್ ಇನ್ ಸೊ ಈ ಒಂದು ಮೇಲ್ ಐಡಿ ಕೂಡ ಮೇಲ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬಹುದು ಮತ್ತೆ ನೋಡಿ ಇಲ್ಲಿ ಇ ಸಿ ಪಿ ಎಲ್ ಎಕ್ಸ್ಪರ್ಟ್ ಕಾಲರ್ಸ್ ಅಂತ ಹೇಳಿ ಕರೆದಿದ್ದಾರೆ ಇದು ನೋಡಿ ಬಿ ಪಿ ಓ ಕಾಲ್ ಸೆಂಟರ್ ಇದು ಸೊ ಎಕ್ಸ್ಪೀರಿಯನ್ಸ್ ಇನ್ ಕಾಲ್ ಸೆಂಟರ್ ಸೊ ಕಾಲ್ ಸೆಂಟರ್ ಕಂಪನಿ ಇದು ಸೊ ಬಿಪಿಒ ಬಿ ಬಿ ಪಿ ಎಂ ಕಾಲ್ ಸೆಂಟರ್ ಕೆಲಸ ಮಾಡಬೇಕು ಅಂದ್ಕೊಂಡಿರೋ ಒಂದು ಒಳ್ಳೆ ಅವಕಾಶ ನೋಡಿ ಮಿನಿಮಮ್ ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದರೆ ಫ್ರೆಶರ್ಸ್ ಕೂಡ ಒಂದು ಅಪ್ಲೈ ಮಾಡಿ ಪ್ರಯತ್ನ ಪಡ್ಬೋದು ನೋಡಿ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಕ್ವಾಲಿಟಿ ಅನಲಿಸ್ಟ್ ರೆಕ್ರೂಟ್ಮೆಂಟ್ ಮ್ಯಾನೇಜರ್ ಪೈಥಾನ್ ಡೆವಲಪರ್ ಸೊ ಬಿಇ ಮಾಡಿರೋರು ಸೊ ಯಾರು ಪೈಥಾನ್ ಡೆವಲಪರ್ ಆಗಿ ಕೆಲಸ ನೋಡ್ತಾ ಇರೋ ಅವ್ರಿಗೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಕಲ್ ಕ್ಲೈಂಟ್ ರಿಲೇಶನ್ಶಿಪ್ ಮ್ಯಾನೇಜರು ಸೊ ಈ ರೀತಿ ಹಲವಾರು ಹುದ್ದೆ ಇದೆ ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವೂ ಇದೆ ಸೊ ಎಲ್ಲಿ ಅಂತಂದರೆ ಸೊ ನೋಡಿ ಎಚ್ ಎಚ್ ಬಿ ಆರ್ ಲೇಔಟ್ ಬೆಂಗಳೂರು ಸೊ ಇಲ್ಲಿ ಕ ಮಾಡ್ಬೋದು ಇಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬೋದು ಅಥವಾ ನೋಡಿ ಇಲ್ಲಿ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಎಚ್ ಆರ್ ಆಟ್ ಎಕ್ಸ್ಪರ್ಟ್ ಕಾಲರ್ಸ್ ಡಾಟ್ ಕಾಮ್ ಸೊ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡೋದು ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಏಳು ಮೂರು ಮೂರು ಎಂಟು ಆರು ಒಂದು ಎಂಟು ಒಂಬತ್ತು ಒಂದು ಆರು ಒಂದು ಫೋನ್ ನಂಬರ್ ಕೂಡ ಫೋನ್ ಮಾಡಿ ಇನ್ಫಾರ್ಮೇಶನ್ ಇಟ್ಕೊಬಹುದು ಸೊ ಇದೊಂದು ಬಿಪಿಒ ಜಾಬ್ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಿ ಪ್ರಯತ್ನ ಪಡಬಹುದು ಸೊ ಮಿನಿಮಮ್ ಕೇಳಿರೋದು ಬರೀ ಒಂದರಿಂದ ಎರಡು ವರ್ಷ ಸೊ ಇದು ಬಿಪಿಒ ಜಾಬ್ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಇದು ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ಡ್ ಜಾಬ್ ಅಂತ ಹೇಳಿ ಹೇಳ್ಬೋದು ನೋಡಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜರ್ ಕರೆದಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅಂದ ಕರೆದಿರುವಂತದ್ದು ನೋಡಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜರ್ ಸಿ ಪಿ ಅಂತ ಕರೆದಿರೋದು ನೋಡಿ ಗ್ರಾಜುಯೇಟ್ ಇನ್ ಸಿವಿಲ್ ಇಂಜಿನಿಯರ್ ಟೆನ್ ಟು ಫೋರ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕೇಳಿದ್ದಾರೆ ಇಂಜಿ ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟು ಹತ್ತರಿಂದ ಹದಿನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಮತ್ತೆ ನೋಡಿ ಡಿಚಾರ್ಡಿಸ್ ಪ್ರೊ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಹೇಳಿ ಕರೆದರೆ ಇದುವಷ್ಟೇ ಗ್ರಾಜ್ಯುಯೇಟ್ ಇನ್ ಎನಿ ಡಿಸಿಪ್ಲಿನ್ ಯಾವುದೇ ಒಂದು ವಿಷಯದಲ್ಲಿ ಗ್ರಾಜುಯೇಟ್ ಆಗಿದ್ದು ಪ್ರಿಫರಬಲಿ ಸೊ ಪ್ರಿಫ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೊ ಹನ್ನೆರಡರಿಂದ ಹದ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಇಂಟ್ರೆಸ್ಟ್ ಇರುವಂಥವ್ರು ಇದನ್ನು ಓದ್ಕೊಂಡು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಅಂತ ಹೇಳಿ ಹೇಳ್ಬೋದು ನೋಡಿ ರೆಫ್ ಫಾರ್ ಡೀಟೇಲ್ಸ್ ರೆಫರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಎಲ್ ಟಿ ಎ ಡಾಟ್ ಇನ್ ಸೊ ಒಂದು ವೆಬ್ಸೈಟ್ ಹೋದರೆ ಇನ್ಫಾರ್ಮೇಷನ್ ಸಿಗುತ್ತಂತೆ ಖಂಡಿತವಾಗ್ಲಿ ವೆಬ್ಸೈಟ್ ಹೋಗಿ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ನೋಡಿ ಕೊನೆ ದಿನಾಂಕ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಐದು ಗಂಟೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ಒಂದು ದಿನಾಂಕದೊಳಗಡೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಸೊ ಇನ್ಫಾರ್ಮೇಷನ್ ನೋಡಿ ಒಂದು ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಒಂದು ವೆಬ್ಸೈಟ್ಗೆ ಹೋಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಸೊ ನೀವು ಹದಿನೆಂಟನೇ ತಾರೀಕು ಅಷ್ಟರಲ್ಲಿ ನೀವು ಈ ಒಂದು ರೆಸ್ಯೂಮನ್ನ ಅನ್ನ ಕಳ್ಸಿಕೊಡ್ಬೇಕಾಗತ್ತೆ ನೋಡಿ ಮೇಲ್ ಹೇಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಫೀಸ್ ಡಾಟ್ ಇ ಎಲ್ ಸಿ ಐ ಟಿ ಎ ಡಾಟ್ ಅಟ್ ಇ ಎಲ್ ಸಿಐ ಟಿ ಎನ್ ಸೊ ಆಫೀಸ್ ಡಾಟ್ ಇ ಎಲ್ ಸಿ ಐ ಟಿ ಎಟ್ ಇ ಎಲ್ ಸಿ ಐ ಟಿ ಎನ್ ಮೇಲ್ ಅಡಿಗೆ ನೀವು ಮೇಲ್ ಮಾಡೋದಾಗಿದೆ ಮತ್ತು ನೋಡಿ ಕವಿರಾಜ್ ಅಂತ ಹೇಳಿ ಒಂದು ಕಿವ್ರಾಜ್ ಕ್ಯೂ ಅಂತ ಹೇಳಿ ಒಂದು ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರು ಎಚ್ ಆರ್ ಅಡ್ಮಿಷನ್ ಕರೆದರೆ ಸೊ ಎಂ ಬಿ ಎ ಎಚ್ ಆರ್ ಮಾಡಿರಂತವರು ಎಂಟರಿಂದ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಆಟೋಮೊಬೈಲ್ ಕಂಪನಿಗಳಲ್ಲಿ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಇ ಪಿ ಇ ಪಿ ಎಫ್ ಪಿ ಎಫ್ ಲೇಬರ್ ಲಾಸ್ ಎಲ್ಲ ಕೂಡ ಇಲ್ಲಿ ಕೇಳಿದರೆ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಖಂಡಿತವಾಗ್ಲೂ ಕ್ಯೂರಾಜ್ ಮೋಟಾರ್ಸ್ ಕಸ್ತೂರಬಾ ರೋಡ್ ಬೆಂಗಳೂರು ಸೊ ಇಲ್ಲಿ ಕರೆದಿರುವಂತದ್ದು ಇಂಟ್ರೆಸ್ಟ್ ಇರುವಂತಹ ಜಾಬ್ಸ್ ಅಟ್ ಕಿವ್ ಡಾಟ್ ಕಾಮ್ ಗೆ ನೀವು ಅಪ್ಲೈ ಮಾಡಬಹುದು ಇಮೇಲ್ ಐಡಿ ಸೊ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು ಸೊ ಎಂ ಬಿ ಎಂ ಎಸ್ ಡಬ್ಲ್ಯೂ ಮಾಡಿರೋರು ಎಚ್ ಆರ್ ಅಲ್ಲಿ ಈ ಒಂದು ಹುದ್ದೆಗೆ ಎಂಟರಿಂದ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ನೋಡಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಇರುವಂತ ಓಪನಿಂಗು ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿದರೆ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಯಾರನ್ನಾಗಿದ್ದಾರೆ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು ಸೊ ಇಂಟ್ರೆಸ್ಟ್ ಇರೋದವರು ಖಂಡಿತವಾಗ್ಲೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಪಿ ಎಸ್ ಎಸ್ ಸಿ ಡಾಟ್ ಇ ಡಾಟ್ ಇನ್ಗೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ತಿಳ್ಕೊಬೋದು ಸೊ ಇಲ್ಲಿ ಯಾವ್ದು ಕರೆದಿರ ಅಂತಂದ್ರೆ ಸೂಪರ್ವೈಸರ್ಗೆ ಕರೆದಿರುವಂತದ್ದು ಸೊ ಮೇಲ್ವಿಚಾರಕರಿಗೆ ಪೊಸಿಷನ್ಗೆ ಕರೆದಿರುವಂತದ್ದು ಸೂಪರ್ವೈಸರ್ಸ್ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಆಗಿರುತ್ತೆ ಮತ್ತೆ ಅಂಡ್ ಇಂಟರ್ವ್ಯೂ ಯಾವಾಗಿರುತ್ತೆ ಅಂದರೆ ಹದಿನಾರನೇ ತಾರೀಕು ಇಂಟರ್ವ್ಯೂ ಇರುತ್ತೆ ಸೊ ಕೊನೆ ದಿನಾಂಕ ಒಂದು ಉದ್ದೆಗೆ ಅಪ್ಲೈ ಮಾಡೋದಕ್ಕೆ ಹನ್ನೊಂದು ಡಿಸ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಂಟ್ರೆಸ್ಟ್ ಇರುವಂತವ್ರು ಯಾರು ಎಕ್ಸೈಸ್ ಸರ್ವಿಸ್ ಮ್ಯಾನ್ ನೋಡ್ತಾ ಇದ್ರೆ ಒಂದು ವಿಡಿಯೋ ಸೊ ಅವ್ರಿಗೆ ಇರುವಂತ ಒಂದು ಹುದ್ದೆ ನಮ್ಮ ಫ್ರೆಂಡ್ಸ್ ಯಾರನ್ನ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಕೆಲಸ ನೋಡ್ತಿದ್ರೆ ಒಂದು ಇದನ್ನ ನೀವು ಕಳ್ಸಿಕೊಡ್ಬೋದು ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಸೊ ಆರ್ಮಿ ಪಬ್ಲಿಕ್ ಸ್ಕೂಲ್ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ತರ ಕಂಪನಿ ಇದು ಸೊ ಬೆಂಗಳೂರಲ್ಲಿ ಇರುವಂತ ಒಂದು ಓಪನ್ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು ನೆಕ್ಸ್ಟ್ ನೋಡಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಇರುವಂತ ಒಂದು ಓಪನಿಂಗ್ ನೋಟಿಫಿಕೇಶನ್ ನ ಕರೆದಿದ್ದಾರೆ ಸೊ ಯಾವ ಯಾವ ಹುದ್ದೆಗೆ ಅಂತಂದ್ರೆ ನೋಡಿ ಪೋಸ್ಟ್ ಗ್ರಾಜುಯೇಟ್ ಸಬ್ಜೆಕ್ಟ್ಸ್ ಸೊ ಗೆಸ್ಟ್ ಫ್ಯಾಕಲ್ಟಿ ಅಂತ ಹೇಳಿ ಕರೆದಿರುವಂಥದ್ದು ಅತಿಥಿ ಅಧ್ಯಾಪಕರಿಗೆ ಕರೆದಿರುವಂಥದ್ದು ನೋಡಿ ಪೋಸ್ಟ್ ಗ್ರಾಜ್ಯುಯೇಟ್ ಸ್ನಾತಕ ಗಳಿಗೆ ಜರ್ನಲಿಸಂ ಸೋಷಿಯಾಲಜಿ ಮ್ಯಾಥಮೆಟಿಕ್ಸ್ ಎಂ ಸಿ ಎ ಬಾಟನಿ ಜಿಯೋಲಾಜಿ ಆರ್ಗಾನಿಕ್ ಕೆಮಿಸ್ಟ್ರಿ ಫಿಸಿಕ್ಸ್ ಎನ್ವಿಟ್ ಸೈನ್ಸ್ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಸೋಷಿಯಲ್ ಸೈನ್ಸ್ ಹಿಸ್ಟ್ರಿ ಸಾರಿ ಹಿಸ್ಟ್ರಿ ಎಲ್ಲ ಕೆಮಿಸ್ಟ್ರಿ ಕಾಮರ್ಸ್ ಫುಡ್ ಅಂಡ್ ನ್ಯೂಟ್ರಿಷನ್ ಕರೆದಿರುವಂಥದ್ದು ನೋಡಿ ಇಂಟ್ರೆಸ್ಟ್ ಇರುವಂಥದ್ದು ಡೌನ್ಲೋಡ್ ಇಂಟ್ರೆಸ್ಟ್ ಇರುವಂಥವ್ರು ನೋಡಿ ಇಲ್ಲಿ ಡಬ್ಲ್ಯೂ ಡಾಟ್ ತುಮಕೂರು ತುಮಕೂರು ಯೂನಿವರ್ಸಿಟಿ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಹೋದರೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಸಿಗುತ್ತಂತೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕಬೋದು ನೋಡಿ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಕೊನೆ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಖಂಡಿತವಾಗ್ಲೂ ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಕ್ವಾಲಿಫಿಕೇಶನ್ ಇರುವಂಥವ್ರು ಸೊ ಯೂಜಲಿ ಸ್ನಾತಕ ಪದವಿ ಮಾಡಿರುವಂಥವ್ರು ನಾವು ತಗೊತಾರೆ ಖಂಡಿತವಾಗ್ಲೂ ನೀವು ಹುದ್ದೆಗೆ ಇಂಟ್ರೆಸ್ಟ್ ಇರುವಂಥವರು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಬೇಕು ಅಂದ್ಕೊಂಡ್ರು ತುಮಕೂರು ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನೋಡಿ ಇ ಎಸ್ ಐ ಸಿ ಎಲ್ಲಿ ಕಲಬುರಗಿಯಲ್ಲಿ ಕರೆದಿರುವಂಥದ್ದು ಸೊ ಇಲ್ಲಿ ನೋಡಿ ಇನ್ ಇಂಟರ್ವ್ಯೂ ಇದೆ ಡೈರೆಕ್ಟಾಗಿ ಅಸೋಸಿಯೇಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕರಿತಾ ಇದಾರೆ ಸೊ ಪಾರ್ಟ್ ಟೈಮ್ ಅಥವಾ ಪಾರ್ಟ್ ಟೈಮ್ ಕರಿತಾ ಇದ್ದಾರೆ ಸೂಪರ್ ಸ್ಪೆಷಲಿಸ್ಟ್ ಅಥವಾ ಸೀನಿಯರ್ ರೆಸಿಡೆನ್ಸ್ಗೆ ಸೊ ಡೈರೆಕ್ಟಾಗಿ ಇನ್ ಇರುತ್ತೆ ಅಸೋಸಿಯೇಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸೊ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಕೇಳಿರುವಂಥದ್ದು ವಾಕಿನ್ನು ಯಾವ ಯಾವ ಹುದ್ದೆಗೆ ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಮತ್ತೆ ಮತ್ತು ಪ್ರೊಫೆಸರ್ ಪ್ರೊಫೆಸರ್ಗೆ ಮೂರನೇ ತಾರೀಕು ಡಿಸೆಂಬರ್ ಕರೆದಿರುವಂಥದ್ದು ಸೀನಿಯರ್ ರೆಸಿಡೆಂಟ್‌ ಮತ್ತು ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ಗೆ ಎಂಟನೇ ತಾರೀಕು ಡಿಸೆಂಬರು ಇರುವಂ ಇಂಟರ್ವ್ಯೂಗೆ ಕರೆದಿರುವಂಥದ್ದು ಸೊ ಯಾರಿಗೆ ಈ ಒಂದು ಕ್ವಾಲಿಫಿಕೇಶನ್ ಇದೆ ಮೂರನೇ ತಾರೀಕು ಮತ್ತು ಎಂಟನೇ ತಾರೀಕು ಎರಡು ದಿನನೂ ಇಂಟರ್ವ್ಯೂ ನಡೆಯುವಂಥದ್ದು ನೋಡಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಗುತ್ತಿಗೆ ಆಧಾರದ ಮೇಲೆ ತಗೋತಾ ಇದ್ದಾರೆ ಒಂದು ವರ್ಷಗಳ ಕಾಲಕ್ಕೆ ಸೊ ಇ ಎಸ್ ಐ ಸಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕಲಬುರಗಿಯಲ್ಲಿ ಇರುವಂಥದ್ದು ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಎಸ್ ಐ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಸೊ ರೆಕ್ರೂಟ್ಮೆಂಟ್ ಸೊ ಇಲ್ಲಿ ಹೋಗಿ ನೀವು ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಫ್ರೆಂಡ್ಸ್ ಈ ಎಲ್ಲ ಹುದ್ದೆಗಳ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತಕೊಂಡಿದ್ದೀನಿ ಇಷ್ಟ ಆಗಿದೆ ಖಂಡಿತವಾಗ್ಲೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲೆಕಾನ್ ಕೂಡ ಕ್ಲಿಕ್ ಮಾಡಿ ನೋಡಿ ಈ ಒಂದು ಹುದ್ದೆಗಳನ್ನ ಬರೀ ನೀವು ಮಾತ್ರ ನೋಡೋದಲ್ಲ ಖಂಡಿತವಾಗ್ಲೂ ಅಗತ್ಯ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ ಎಲ್ರಿಗೂ ತಲುಪ್ಬೇಕು ಈ ಒಂದು ವಿಡಿಯೋಗಳು ಸೊ ತುಂಬಾ ಎಲ್ಲರೂ ಕೆಲಸಗಳಿಗೆ ತುಂಬಾ ಅಗತ್ಯ ಇರುತ್ತೆ ಕೆಲವರಿಗೆ ಸೊ ಅವ್ರಿಗೆ ಒಂದು ವಿಷಯ ವಿಷಯಗಳು ಗೊತ್ತಿರೋದಿಲ್ಲ ಖಂಡಿತವಾಗ್ಲೂ ಈ ಒಂದು ವಿಷಯಗಳನ್ನ ಎಲ್ರಿಗೂ ತಲುಪಿಸ್ತಾ ಇರಿ ಶೇರ್ ಮಾಡ್ತಾ ಇರಿ ಅಂತ ಹೇಳಿ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್